ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 184 ಆಂಗ್ಲೋ ಇಸ್ರಾಯೇಲ್ಯರ ಪ್ರಶ್ನೆ ದ ಆಂಗ್ಲೋ ಇಸ್ರಾಯೆಲೈಟ್ಸ್ ಕ್ವೆಶ್ಚನ್. ಈ ಪುಸ್ತಕದ ಮೊದಲನೆಯ ಆವೃತ್ತಿಯು ಪ್ರಕಟಗೊಂಡಂದಿನಿಂದ ವಿಶೇಷವಾಗಿ ಈ ಅಧ್ಯಾಯದ ಮೇಲಿನ ಟೀಕೆಯು ಇಸ್ರಾಯೇಲಿನ ನಿಶಾನೆ ಎಂಬ ಆಂಗ್ಲ ಪತ್ರಿಕೆಯೊಂದರಲ್ಲಿ ಪ್ರಕಟವಾಯಿತು. ಈ ಪತ್ರಿಕೆಯು ಆಂಗ್ಲೋ ಸ್ಯಾಕ್ಸನ್ ಜನರು ಇಸ್ರಾಯೇಲ್ಯರಲ್ಲಿ ಕಳೆದುಹೋದ 10 ಕುಲಗಳ ಪ್ರತಿನಿಧಿ ಎಂಬ ವಿಚಾರಣಾ ಸರಣಿ ನಿವೇದಿತವಾಗಿದೆ. 1891 ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಸಂಚಿಕೆ ಝಿಯಾನ್ಸ್ ವಾಚ್ ಟವರ್ನಲ್ಲಿ ಪ್ರಕಟವಾದ ಲೇಖನವನ್ನು ಅದು ಕೆಳಕಂಡ ಹೆಚ್ಚುವರಿ ಅಂಶವನ್ನು ಮುಟ್ಟುವ ಕಾರಣ ಕುತೂಹಲಕಾರಿಯಾಗಿದೆ ಎಂದು ನಂಬಿ ಇಲ್ಲಿ ಪುನಃ ಪ್ರಕಟಿಸುತ್ತಿದ್ದೇವೆ. ದ ಬ್ಯಾನರ್ ಆಫ್ ಇಸ್ರೇಲ್ಸ್ ಸಂಪಾದಕರಿಗೆ. ಪ್ರಿಯಮಾನ್ಯರೇ, ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟವಾದ ಇತ್ತೀಚಿನ ಒಂದು ಲೇಖನವು ಸ್ಕ್ರಿಪ್ಚರ್ಸ್ ಸ್ಟಡಿ ವಾಲ್ಯೂಮ್ 3 ಇಲ್ಲಿ ಪುನರ್ವಿಮರ್ಶಿಸುತ್ತ ವಿಶೇಷವಾಗಿ ಇಸ್ರಾಯೇಲ್ಯರು ತಮ್ಮ ದೇಶವಾದ ಪ್ಯಾಲೆಸ್ತೀನಿಗೆ ಹಿಂದಿರುಗುವ ಆಂಗ್ಲೋ ಇಸ್ರಾಯೇಲ್ಯರ ಪ್ರಶ್ನೆಗೆ ಸಂಬಂಧಿಸಿದಂತೆ ಬರೆದಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಇದು ಉತ್ತರವನ್ನು ಅರಸುವುದರಿಂದ ನಾನು ತ್ವರಿತವಾಗಿ ಮತ್ತು ಸಂಕ್ಷಿಪ್ತವಾಗಿ ನಿಮಗೆ ಉತ್ತರಿಸಬಯಸುತ್ತೇನೆ. ಚರ್ಚಿಸಬೇಕಾದ ಅಂಶವು ರೆಹುಬ್ಬಾಮನ ಕಾಲದಲ್ಲಿ ಇಸ್ರಾಯೇಲಿಯರ 10 ಕುಲಗಳಿಂದ 2 ಕುಲಗಳು ಪ್ರತ್ಯೇಕಗೊಂಡ ನಂತರ ಅವರು ಎಂದಾದರೂ ನಿಜವಾಗಿಯೂ ಒಂದಾದರೆ ಅಥವಾ ಹಾಗೆಂದು ಲೆಕ್ಕಿಸಲ್ಪಟ್ಟರೆ ಎಂಬ ಪ್ರಶ್ನೆಯ ಮೇಲೆ ತಿರುಗಿದೆ. ನಿಮ್ಮ ವರದಿಗಾರರು ಯಾವುದೇ ಪುನರ್ಮಿಲನ ಇದ್ದಿಲ್ಲವೆಂದು ಮತ್ತು ಇಸ್ರಾಯೇಲ ಎಂಬ ಹೆಸರು ಆ ದಿನ ಮೊದಲುಗೊಂಡು ಪ್ರತ್ಯೇಕವಾಗಿ 10 ಕುಲಗಳಿಗೆ ಸೇರುತ್ತದೆಯೇ ಹೊರತು ಯಹೂದ್ಯರೆನಿಸಿಕೊಂಡ ಯೂದ ಮತ್ತು ಬೆನ್ಯಾಮೀನ್ ಎಂಬ 2 ಕುಲಗಳಲ್ಲ ಎಂದು ಹೇಳುತ್ತಾರೆ. ಈ ತಪ್ಪು ಅವರ ವಿಚಾರಣಾ ಸರಣಿಗೆ ಅಗತ್ಯವಾಗಿತ್ತು. ಆಂಗ್ಲೋ ಸ್ಯಾಕ್ಸನ್ನರು ಆ 10 ಕುಲಗಳು ಮತ್ತು ಅವರುಗಳ ಅಭಿವೃದ್ಧಿ ಈ ಸತ್ಯದ ಕಾರಣದಿಂದಾಗಿದೆ. ಪಾಳು ಬಿದ್ದ 70 ವರ್ಷಗಳವರೆವಿಗೆ ವಿಶೇಷವಾಗಿ ಬ್ಯಾಬಿಲೋನಿನ ಸೆರೆಯಿಂದ ಹಿಂದಿರುಗಿದ ನಂತರ ಇಸ್ರಾಯೇಲ್ಯ ರಾಷ್ಟ್ರವು ದೇವರ ವಾಗ್ದಾನಗಳನ್ನು ಗೌರವಿಸಿದ ಎಲ್ಲಾ ಕುಲಗಳು ಒಂದೇ ಎಂದು ದೇವರಿಂದ ಮಾನ್ಯತೆ ಹೊಂದಿ ಪ್ಯಾಲೆಸ್ತೀನಿಗೆ ಹಿಂದಿರುಗಿತು ಮತ್ತು ಕೊರೇಶನು ಆತನು ಅನುಮತಿಯ ಆಜ್ಞೆಯನ್ನು ಹೊರಡಿಸಿದನು ಎಂಬುದನ್ನು ನಾವು ಎತ್ತಿ ಹಿಡಿಯುತ್ತೇವೆ. ಹಿಂದಿರುಗಿ ಬಾರದವರು ಇಸ್ರಾಯೇಲಿನ ಪ್ರಜಾ ಸಮುದಾಯಕ್ಕೆ ಸೇರಿದವರೂ ಅಲ್ಲ. ನಿಜವಾದ ಇಸ್ರಾಯೇಲ್ಯರೂ ಅವರುಗಳು ಅಲ್ಲ. ಆದುದರಿಂದ ಅವರು ಅನ್ಯ ಜನರು ಎಂಬುದನ್ನು ನಾವು ಎತ್ತಿ ಹಿಡಿಯುತ್ತೇವೆ. ಈ ಕಳೆದು ಹೋದವರು ನಿಜವಾಗಿಯೂ ಇಸ್ರಾಯೇಲ್ಯರಲ್ಲದವರು. ಸಹಸ್ರಮಾನದ ನೂತನ ಒಡಂಬಡಿಕೆಯ ಅಡಿಯಲ್ಲಿ ಮಾನ್ಯತೆ ಮತ್ತು ಆಶೀರ್ವಾದವನ್ನು ಪಡಕೊಳ್ಳಬೇಕು. ಸುವಾರ್ತಾ ಯುಗದಲ್ಲಿ ಅಲ್ಲ ಎಂಬುದನ್ನು ನಾವು ದೃಢಪಡಿಸುತ್ತೇವೆ. ಕೆಲವು ಅಂಶಗಳ ಬಗ್ಗೆ ನಮ್ಮ ದೃಷ್ಟಿಕೋನದ ಮೇಲೆ ಸ್ವಲ್ಪ ಮಟ್ಟಿನ ತಪ್ಪು ತಿಳುವಳಿಕೆ ಇದೆ. 10 ಕುಲಗಳು ಉಳಿದ 2 ಕುಲಗಳಿಗಿಂತ ಬೇರ್ಪಟ್ಟವು ಎಂಬುದನ್ನಾಗಲಿ ಅಥವಾ ಬಹುಸಂಖ್ಯೆಯವರನ್ನು ಪ್ರತಿನಿಧಿಸುವ 10 ಕುಲಗಳು ಎಲ್ಲರ ಮೂಲ ಹೆಸರನ್ನು ಅಂದರೆ ಇಸ್ರಾಯೇಲ್ ಉಳಿಸಿಕೊಂಡಿತು ಮತ್ತು 2 ಕುಲಗಳು ಅಂದರೆ ಯಹೂದ್ಯ ಎಂಬ ಹೆಸರಾಯಿತು ಎಂಬುದನ್ನಾಗಲಿ ಅಥವಾ ಈ ಬೇರ್ಪಡುವಿಕೆ ಗಣನೀಯ ಕಾರಣಗಳಿದ್ದವು ಅಥವಾ ಅದು ಅವರ ದಂಡನೆಗಾಗಿಯೇ ದೇವರು ಯೋಜನೆಗೆ ಅನುಸಾರವಾಗಿತ್ತು ಅಥವಾ ಆ 10 ಕುಲಗಳು ಆ 2 ಕುಲಗಳಿಂದ ಸುಮಾರು 70 ವರ್ಷಗಳ ಹಿಂದೆಯೇ ಸೆರೆವಾಸಕ್ಕೆ ಹೋದರು ಅಥವಾ ದೇವರು ಲೋಕ ಪ್ರಾರಂಭವಾದಂದಿನಿಂದ ಇದ್ದ ತನ್ನ ಪ್ರವಾದಿಗಳ ಮೂಲಕ ನುಡಿದಂತೆ ಎಲ್ಲ ಸಂಗತಿಗಳ ಪುನರ್ವಶದ ಸಮಯದಲ್ಲಿ ಬಹುಶಃ ಆ 10 ಕುಲಗಳ ಹಾಗೂ ಆ 2 ಕುಲಗಳ ಅಂಶ ಜನರಿಗೆ ಮತ್ತು ಲೋಕದ ಮೇಲಣ ಎಲ್ಲ ಮಾನವ ಜಾತಿಯವರಿಗೆ ಯಾವುದೋ ಒಂದು ರೀತಿಯ ಆಶೀರ್ವಾದವನ್ನು ಇಟ್ಟಿದ್ದನೆಂಬುದನ್ನು ನಾವು ಅಲ್ಲಗಳೆಯುವುದಿಲ್ಲ. ಅಪೋಸ್ತಲರ ಕೃತ್ಯಗಳು 3:19-21 ಎಂಬುವಂಥದ್ದೇ.